ನಮಸ್ಕಾರ ಎಲ್ರಿಗೂ, ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರುವವರು. ಅವರು ಎಸ್ ನಿಜಲಿಂಗಪ್ಪ ಮತ್ತು ಡಿ ದೇವರಾಜ್ ಅರಸ್ ನಂತರ ಪೂರ್ವಾವಧಿಯ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿ ಇವರು. 34 ವರ್ಷಗಳ ಚುನಾವಣೆ ಇತಿಹಾಸದಲ್ಲಿ ಕಾಂಗ್ರೆಸ್ನ ಅಭೂತಪೂರ್ವ ಸಾಧನೆಯೊಂದಿಗೆ ಈಗ ಮತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ. ಮೈಸೂರಿನ ಮೂಡಹಗರಣ ಇದೀಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ವಿಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರ ಆಗೋಗಿದೆ. ಸೈಟು ಹಂಚಿಕೆ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಸಹ ಕೇಳಿಬರ್ತಾ ಇದೆ. ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ ಮೂಡ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ. 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ 46,163 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯವರ ಜೀವನದ ಕತೆ, ಬಾಲ್ಯ, ವಿದ್ಯಾಭ್ಯಾಸ, ರಾಜಕೀಯ ಜೀವನ ಎಲ್ಲವೂ ಕೂಡ ಕುತೂಹಲಕಾರಿ. ಹಳ್ಳಿಗಾಡಿನ ಜೀವನ, ದನ ಕಾಯ್ತಿದ್ದ ಹುಡುಗ ವಕೀಲನಾಗಿ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯವರ ಸಾಗಿ ಬಂದ ಹಾದಿ ರೋಚಕ. ಹಾಗಾದರೆ ಈ ವಿಡಿಯೋದಲ್ಲಿ 10ನೇ ವರ್ಷದ ತನಕ ಶಾಲೆಗೆ ಸೇರದ ದನ ಕಾಯ್ತಿದ್ದ ಹುಡುಗ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರ ಜೀವನ, ಅವರ ರಾಜಕೀಯ ಜೀವನ, ಅವರ ಸಂಬಳ, ಆಸ್ತಿ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 10ನೇ ವರ್ಷದವರೆಗೆ ಶಾಲೆ ಸೇರಲಿಲ್ಲ ಸಿದ್ದು. ಮೈಸೂರಿನ ವರುಣ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ 1948 ಆಗಸ್ಟ್ 12ನೇ ತಾರೀಕು ಸಿದ್ದರಾಮಯ್ಯವರ ಜನನ ಆಗುತ್ತೆ. ಇವರ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರದು ತುಂಬು ಮನೆಯ ಅವಿಭಕ್ತ ಕುಟುಂಬ. 6 ಜನ ಮಕ್ಕಳಲ್ಲಿ ಸಿದ್ದರಾಮಯ್ಯವರು 4ನೇಯವರು. ಚಿಕ್ಕಂದಿನಲ್ಲೇ ಜನಪದ ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಲೆ ನೃತ್ಯವನ್ನು ಕಲಿತವರು ಈ ಸಿದ್ದರಾಮಯ್ಯವರು. 10ನೇ ವರ್ಷದವರೆಗೆ ಇವರು ಶಾಲೆಗೆ ಹೋಗಿರಲಿಲ್ಲ. ನೇರವಾಗಿ 5ನೇ ತರಗತಿಗೆ ಪ್ರವೇಶ ಪಡೆದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ವಿದ್ಯಾಭ್ಯಾಸ ಮತ್ತು ವಕೀಲಿ ವೃತ್ತಿ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಿನಲ್ಲೇ ಮುಗಿಸ್ತಾರೆ. PUCಯನ್ನು ಮೈಸೂರಿನಲ್ಲಿ, BSc ಪದವಿಯನ್ನು ಯುವರಾಜ ಕಾಲೇಜಿನಲ್ಲಿ ಓದ್ತಾರೆ. ನಂತರ ಮೈಸೂರು VVಯಿಂದ ಕಾನೂನು ಪದವಿಯನ್ನು ಪಡ್ಕೊಳ್ತಾರೆ. ಚಿಕ್ಕಬೋರ ಎಂಬ ವಕೀಲರ ಬಳಿ ಜೂನಿಯರ್ ಆಗಿ ಕೆಲಸ ಮಾಡ್ತಾರೆ. ನಂತರ 1978 ತನಕ ಸ್ವಂತ ವಕೀಲಿ ವೃತ್ತಿಯನ್ನು ಮಾಡ್ತಾರೆ. ರಾಜಕೀಯ ಜೀವನ, ವಕೀಲಿ ವೃತ್ತಿ ಮಾಡುತ್ತಿದ್ದಂಥ ಸಿದ್ದರಾಮಯ್ಯವರು ರೈತ ಚಳವಳಿ ನೇತಾರ MD ನಂಜುಂಡಸ್ವಾಮಿ ಅವರ ಸಹಾಯದಿಂದ ರಾಜಕೀಯ ಪ್ರವೇಶ ಮಾಡ್ತಾರೆ. 1978 ತಾಲೂಕು ಬೋರ್ಡ್ ಮೆಂಬರ್ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸ್ತಾರೆ. 1983 ರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಲೋಕದಳದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲ್ತಾರೆ. ಭಾರತೀಯ ಲೋಕದಳದಿಂದ ಜನತಾ ಪಕ್ಷಕ್ಕೆ ಸೇರಿದಾಗ ಇವರನ್ನು ಹೊಸದಾಗಿ ರಚಿಸಿದ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಗಡಿಭಾಗಗಳಾದ ಕಾಸರಗೋಡು, ಬೆಳಗಾವಿ, ಕೋಲಾರ ಮುಂತಾದೆಡೆ ಪ್ರವಾಸ ಕೈಗೊಂಡು ವರದಿಯನ್ನು ಸಲ್ಲಿಸ್ತಾರೆ. 1985 ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲುವನ್ನು ದಾಖಲಿಸ್ತಾರೆ. ಪಶುಸಂಗೋಪನೆ ಸಚಿವರಾಗಿ ಆಯ್ಕೆಯಾಗ್ತಾರೆ. ಸಂಪುಟ ಪುನರಚನೆಯ ನಂತರ ರೇಷ್ಮೆ ಮತ್ತು ಸಾರಿಗೆ ಸಚಿವರಾಗಿಯೂ ಕಾರ್ಯನಿರ್ವಹಿಸ್ತಾರೆ. 1989 ಕಾಂಗ್ರೆಸ್ ಅಲೆಯಲ್ಲಿ ಚುನಾವಣೆ ಸೋತ ಸಿದ್ದರಾಮಯ್ಯವರು ಜನತಾ ಪಕ್ಷ ಎರಡು ಭಾಗ ಆದಾಗ ಜನತಾದಳ ಸೇರ್ತಾರೆ. 1992 ದೇವೇಗೌಡರು ಸಮಾಜವಾದಿ ಜನತಾ ಪಕ್ಷದಿಂದ ಜನತಾದಳ ಸೇರಿದಾಗ ಜನತಾದಳದ ಕಾರ್ಯದರ್ಶಿ ಆಗ್ತಾರೆ. 1994 ಚುನಾವಣೆಯಲ್ಲಿ ಗೆದ್ದು ಹಣಕಾಸು ಸಚಿವರಾಗ್ತಾರೆ. 1999 ಚುನಾವಣೆಯ ಹೊತ್ತಿಗೆ ಜನತಾದಳ ಎರಡು ಭಾಗ ಆದಾಗ ದೇವೇಗೌಡರೊಂದಿಗೆ ಸೇರಿ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರು ಕೂಡ ಆಗ್ತಾರೆ. 1999 ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ. 2004 ಹೊತ್ತಿಗೆ ಜಾತ್ಯತೀತ ಜನತಾದಳದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಾಣಿಸಿಕೊಳ್ತಾರೆ. 2004 ಅತಂತ್ರ ವಿಧಾನಸಭೆ ರಚನೆಯಾದಾಗ ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚನೆ ಆಗುತ್ತೆ. ಅವಾಗ ಎರಡು ಬಾರಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗ್ತಾರೆ. 2006 ಡಿಸೆಂಬರ್ ಉಪಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ. 2008 ಗೆದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ ಜಯಗಳಿಸ್ತಾರೆ. 2013 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗ್ತಾರೆ. 13 May 2014 ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ಗುಪ್ತ ಮತದ ನಂತರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಅವರು 2013 ವಿಧಾನಸಭಾ ಚುನಾವಣೆಯಲ್ಲಿ 224 ಸ್ಥಾನಗಳ ಪೈಕಿ 122 ಸ್ಥಾನಗಳನ್ನು ಗೆದ್ದು ಬಹುಮತ ಸಾಧಿಸುವ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ವಿಜಯದತ್ತ ಮುನ್ನಡೆಸ್ತಾರೆ. ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ, ಶಾದಿಭಾಗ್ಯ, ಕ್ಷೀರಭಾಗ್ಯಗಳಂಥ ಯೋಜನೆಗಳನ್ನ ಮಾಡ್ತಾರೆ. ದಲಿತ ವರ್ಗಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸನ್ನು ಕೊಡ್ತಾರೆ. 2018 ವಿಧಾನಸಭಾ ಚುನಾವಣೆಯಲ್ಲಿ
ಚಾಮುಂಡೇಶ್ವರಿ ಮತ್ತು ಬಾದಾಮಿ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಆದರೆ ಅವುಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತು ಬಾದಾಮಿಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಗೆಲ್ತಾರೆ. ನಂತರ ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಸದ್ಯ ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಎದುರಿಸಿದಂಥ ಸವಾಲುಗಳು. ಜುಲೈ 2023 ಮರಳು ಮಾಫಿಯಾ ಟ್ರಕ್ನಿಂದ ಕರ್ತವ್ಯ ನಿರತ ಪೊಲೀಸ್ ಪೇದೆಯನ್ನು ತುಳಿದು ಸಾಯಿಸಲಾಗುತ್ತೆ. ಬೆಳಗಾವಿಯ ಜೈನ ಸನ್ಯಾಸಿ ನಂದಿ ಮಹಾರಾಜ್, ಟಿ ನರಸೀಪುರದಲ್ಲಿ ವೇಣುಗೋಪಾಲ್ ಎಂಬ ಕಾರ್ಮಿಕ, ಅದರ ಜೊತೆಗೆ ಇನ್ನೆರಡು ಕೊಲೆಗಳು. ಅಂದರೆ ಬೆಂಗಳೂರಿನ ಕಂಪ್ನಿಯೊಂದರ ಸಿಇಒ ಮತ್ತು MD ಕೊಲೆಗಳಿಗೆ ಈ ರಾಜ್ಯ ಸಾಕ್ಷಿಯಾಗುತ್ತೆ. ಇದು ರಾಜ್ಯದಲ್ಲಿ ದುರ್ಬಲವಾದ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಊಹಾಪೋಹಗಳಿಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ವಿರೋಧ ಪಕ್ಷದ BJPಯು ಈ ವಿಷಯಗಳ ಬಗ್ಗೆ CBI ತನಿಖೆಯನ್ನು ಕೋರಿ ರಾಜ್ಯಭವನಕ್ಕೆ ಪ್ರತಿಭಟನೆ, ಅದರ ಜೊತೆಗೆ ಮೆರವಣಿಗೆಯನ್ನು ಕೂಡ ಮಾಡುತ್ತೆ. ಭ್ರಷ್ಟಾಚಾರ ಆರೋಪಗಳು ಮತ್ತು ವಿವಾದಗಳು. ಕರ್ನಾಟಕ ಲೋಕಾಯುಕ್ತವು 61 ಭ್ರಷ್ಟಾಚಾರ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದೆ. ಅದರಲ್ಲಿ 11 ಪ್ರಕರಣಗಳು 2019 ತನಕ ವಿಲೇವಾರಿ ಆಗೋಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಇನ್ನೂ 50 ಪ್ರಕರಣಗಳು ಬಾಕಿ ಉಳಿದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಂಬಳ ಮತ್ತು ಸವಲತ್ತುಗಳು. ಹೌದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ತಿಂಗಳಿಗೆ 75,000 ರೂಪಾಯಿ ಸಂಬಳ ಸಿಗುತ್ತೆ. ಕೇವಲ ತಿಂಗಳ ಸಂಬಳ ಅಷ್ಟೇ ಅಲ್ಲದೆ ಅನೇಕ ಭತ್ಯೆಗಳನ್ನ ಸಿದ್ದರಾಮಯ್ಯವರು ಪಡ್ಕೊಳ್ತಾರೆ. ಮನೆ ಬಾಡಿಗೆ ಭತ್ಯೆ ಅಂತ ತಿಂಗಳಿಗೆ 120,000 ರೂಪಾಯಿ ಸಿಗುತ್ತೆ. ಅದರ ಜೊತೆಗೆ ಆ ಮನೆಯನ್ನು ನಿರ್ವಹಣೆ ಮಾಡೋದಕ್ಕೆ ತಿಂಗಳಿಗೆ 30,000 ರೂಪಾಯಿ ಸಿಗುತ್ತೆ. ಪ್ರತಿದಿನದ ಪ್ರಯಾಣ ಭತ್ಯೆ ಅಂತ 2,500 ರೂಪಾಯಿ ಕೊಡ್ತಾರೆ. ಅದರ ಜೊತೆಗೆ ಅವರಿಗೆ ವೈಯಕ್ತಿಕವಾಗಿ ತಿಂಡಿ, ಊಟ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋದ್ರ ಜೊತೆಗೆ ಇತರೆ ಭತ್ಯೆಗಳನ್ನೆಲ್ಲದನ್ನೂ ಸೇರಿಸಿ ತಿಂಗಳಿಗೆ 450,000 ರೂಪಾಯಿನ ಕೊಡ್ತಾರೆ. ಇನ್ನು ರೋಡ್ ಮೈಲೇಜ್ ಭತ್ಯೆ ಅಂತ ಕಿಲೋಮೀಟ್ರಿಗೆ 30 ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ 1,500 ಲೀಟರ್ ಇಂಧನ, ಅಂದರೆ ಪೆಟ್ರೋಲ್ ಆಗಿದ್ದರೆ ಪೆಟ್ರೋಲ್, ಡೀಸೆಲ್ ಆಗಿದ್ದರೆ ಡೀಸೆಲ್ ಪ್ರತಿ ತಿಂಗಳು ಉಚಿತವಾಗಿ ಸಿಗುತ್ತೆ. ಪ್ರಯಾಣ, ರೋಡ್ ಮೈಲೇಜ್ ಭತ್ಯೆ ಹೊರತುಪಡಿಸಿದರೆ ಮುಖ್ಯಮಂತ್ರಿಗಳಿಗೆ ವೇತನ ಅಂತ ಎಲ್ಲ ಸೇರಿ ಸಿಗೋದು 675,000 ರೂಪಾಯಿ. ಇನ್ನು 1,500 ಲೀಟರ್ ಪೆಟ್ರೋಲ್ ಅಂತ ಅಂದರೆ 150,000 ರೂಪಾಯಿ ಆಗುತ್ತೆ. ಒಟ್ಟು ಎಲ್ಲ ಸೇರಿ ಪ್ರತಿ ತಿಂಗಳು ಸುಮಾರು 1,00,000 ರೂಪಾಯಿ ತನಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಬಳ ಅಂತ ಸಿಗುತ್ತೆ. ಇದರ ಜೊತೆಗೆ ಶಾಸಕ ಸ್ಥಾನದ ವೇತನವೂ ಕೂಡ ಮುಖ್ಯಮಂತ್ರಿಯವರಿಗೆ ಸಿಗುತ್ತೆ. ಹಾಗಾದರೆ ಸಿದ್ದರಾಮಯ್ಯವರ ಆಸ್ತಿ ಎಷ್ಟು? ಸಿದ್ದರಾಮಯ್ಯ ಅವರು 2013 ಚುನಾವಣೆಯಲ್ಲಿ 13,61,00,000 ರೂಪಾಯಿ, 2018 ಚುನಾವಣೆಯಲ್ಲಿ 20,36,00,000 ರೂಪಾಯಿ ಆಸ್ತಿ ಘೋಷಣೆ ಮಾಡಿದರು. ಆದರೆ ಕಳೆದ 5 ವರ್ಷಗಳಲ್ಲಿ, ಅಂದರೆ 2018 2023 ತನಕ ಅವರ ಆಸ್ತಿ 30,04,00,000 ರೂಪಾಯಿ ಹೆಚ್ಚಾಗಿದೆ. ಇನ್ನು ಸಿದ್ದರಾಮಯ್ಯವರ ಬಳಿ ಸ್ಥಿರಾಸ್ತಿ ಎಷ್ಟಿದೆ ಅಂತ ನೋಡೋದಾದರೆ 9,58,00,000 ರೂಪಾಯಿ, ತಮ್ಮ ಪತ್ನಿ ಪಾರ್ವತಿ ಬಳಿ 11,26,00,000 ರೂಪಾಯಿ, ಇನ್ನು ಕುಟುಂಬದ ಆಸ್ತಿ 47,00,000 ರೂಪಾಯಿ ಇದೆ. ಇದರ ಜೊತೆಗೆ ಚರಾಸ್ತಿ ನೋಡೋದಾದರೆ ಸಿದ್ದರಾಮಯ್ಯವರ ಬಳಿ 9,43,00,000 ರೂಪಾಯಿ ಇದ್ದರೆ ಅವರ ಪತ್ನಿ ಬಳಿ 20,85,00,000 ರೂಪಾಯಿ ಇದೆ. ಇನ್ನು ಕುಟುಂಬದ ಆಸ್ತಿ 32,00,000 ರೂಪಾಯಿ ಇದೆ. ಸಾಲ ಎಷ್ಟಿದೆ? ಸಿದ್ದರಾಮಯ್ಯವರ ಸಾಲ 23,07,00,000 ರೂಪಾಯಿ ಇದೆ. ಈ ಪೈಕಿ ಸ್ವತಃ ಸಿದ್ದರಾಮಯ್ಯವರ ಮೇಲೆ 6,84,00,000 ರೂಪಾಯಿ ಸಾಲ ಇದ್ದರೆ ಅವರ ಪತ್ನಿ ಪಾರ್ವತಿ ಅವರ ಮೇಲೆ 16,24,00,000 ರೂಪಾಯಿ ಸಾಲ ಇದೆ. ಇನ್ನು ಕುಟುಂಬದ ಮೇಲೆ 67,00,000 ರೂಪಾಯಿ ಸಾಲ ಇದೆ. ಚಿನ್ನಾಭರಣ ಎಷ್ಟಿದೆ? ಸಿದ್ದರಾಮಯ್ಯವರ ಬಳಿ 22,26,000 ರೂಪಾಯಿ ಮೌಲ್ಯದ 350 ಗ್ರಾಮ್ ಚಿನ್ನ, 2 kg ಬೆಳ್ಳಿ ಇದೆ. ಅವರ ಪತ್ನಿ ಪಾರ್ವತಿ ಬಳಿ 35,00,000 ರೂಪಾಯಿ ಮೌಲ್ಯದ 540 ಗ್ರಾಮ್ ಚಿನ್ನ, 4.5 kg ಬೆಳ್ಳಿ ಇದೆ. ಇನ್ನು ಅವರ ಕುಟುಂಬದ ಬಳಿ 40,00,000 ರೂಪಾಯಿ ಮೌಲ್ಯದ 610 ಗ್ರಾಮ್ ಚಿನ್ನ, 5 kg 750 ಗ್ರಾಮ್ ಬೆಳ್ಳಿ ಇದೆ. ನಗದು ಎಷ್ಟಿದೆ? ಸಿದ್ದರಾಮಯ್ಯವರ ಬಳಿ ಇರುವ ನಗದು 1.5 lakh ರೂಪಾಯಿ. ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ 1,28,000 ರೂಪಾಯಿ ಇದೆ. ಇನ್ನು ಕುಟುಂಬದ ಬಳಿ 1.5 lakh ರೂಪಾಯಿ ನಗದು ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯವರ ಬಳಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಅಂತೇಳಿ 21,80,000 ರೂಪಾಯಿ ಇದ್ದರೆ ಅವರ ಪತ್ನಿ ಪಾರ್ವತಿ ಬಳಿ ಇರುವ ಡೆಪಾಸಿಟ್ 6,80,000 ರೂಪಾಯಿ. ಇನ್ನು ಕುಟುಂಬದ ಡೆಪಾಸಿಟ್ ಹಣ 17,335 ರೂಪಾಯಿ ಇದೆ. ಇನ್ನು ಅವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿ 2,42,00,000 ರೂಪಾಯಿ ಬೆಳೆ ಬೆಳೆಯುವಂಥ ಬಾಂಡ್ ಇದೆ. ಇದಿಷ್ಟು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜೀವನ, ಅವರ ಆಸ್ತಿ, ಸಾಲ ಎಲ್ಲದರ ಬಗ್ಗೆ ಸಣ್ಣದಾದ ಮಾಹಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.